ಅಂದ್ರೆ ಯಾವುದೇ ಒಂದು ಇತ್ತೀಚಿನ ತೀರ್ಪುಗಳು, ಇತ್ತೀಚಿನ ಕೆಲವು ನಮ್ಮ ಫಲಿತಾಂಶಗಳನ್ನ ನಾವೇನ್ ನೋಡ್ತೀವಿ, ಇದ್ರ ಹಿಂದ್ಗಡೆ ದಶಕಗಳ ಹೋರಾಟ ಇದೆ, ದಶಕಗಳ ಜನರ ಅಲ್ಲಿ ಏನೋ ನೋವಿದೆ, ಮತ್ತೆ ಬಹಳಷ್ಟು ಮಂದಿ ಸಾವು ನೋವುಗಳಾಗಿರುತ್ತೆ. ಏಳು ಜನ ನ್ಯಾಯಾಧೀಶರ ತೀರ್ಪು ಪರಿಶಿಷ್ಟ ಜಾತಿಗಳ ಒಳಮೀಸಲಾತಿಗೆ ಸಂಬಂಧಿಸಿದಂತೆ ಒಳಮೀಸಲಾತಿಯನ್ನು ಬೆಂಬಲಿಸಿ ಅಥವಾ ಒಳಮೀಸಲಾತಿಯನ್ನು ಎತ್ತಿಡಿದು ರಾಜ್ಯ ಸರ್ಕಾರಗಳಿಗೆ ಒಳಮೀಸಲಾತಿಯನ್ನು ಮಾಡತಕ್ಕಂಥ ಅಧಿಕಾರಿ ಇದೆ, ರಾಜ್ಯ ಸರ್ಕಾರಗಳೇ ಮಾಡಬೇಕಿರ್ತದೆ ಅಂತ ಹೇಳಿದ್ದು, ಆ ತೀರ್ಪನ್ನು ನಾವು ಎಲ್ಲರೂ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಅಲ್ಲ. ಮತ್ತೆ ಅದೇ ರೀತಿ ಆ ತೀರ್ಪಿನ ಹಿನ್ನೆಲೆಯಲ್ಲಿ ಎದುರಿರ್ತಕ್ಕಂಥ ಹಲವಾರು ವರ್ಷಗಳ ಹೋರಾಟಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಪಂಜಾಬ್, ಹರಿಯಾಣ, ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕದ ಎಲ್ಲ ಹೋರಾಟ ಸಂಘಟನೆಗಳು ಮತ್ತು ಹೋರಾಟಗಾರರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀವಿ. ತುಂಬ ಜನ ಮಾತಾಡ್ತಕ್ಕಂಥದ್ದು ನಿನ್ನ ತೀರ್ಪು ಸುಪ್ರೀಂ ಕೋರ್ಟ್ಗೆ BJP ಅವರೇ ಏಳು ಮಾಡಿಸಿದ್ದಾರೆ ಅಂತಂದ್ರೆ ಇದ್ರ ಬಗ್ಗೆ ನಾವು ಫಸ್ಟ್ ಒಂದು ಕ್ಲಾರಿಫಿಕೇಶನ್ ಕೊಡಲೇಬೇಕಾಗಿದೆ. ಸಮುದಾಯ ಪರವಾಗಿ ಸಮುದಾಯಗಳು ಇವೆ ಅನ್ನೋ ಕಾರಣಕ್ಕಾಗಿ, ಸಮುದಾಯಗಳ ಹೋರಾಟ ಇದೆ ಅನ್ನೋ ಕಾರಣಕ್ಕಾಗಿ ಕಳೆದ 30 ವರ್ಷ ಒಳಮೀಸಲಾತಿ ಹೋರಾಟ ಸತತವಾಗಿ ನಡೆದಿದೆ ಅನ್ನೋ ಕಾರಣಕ್ಕಾಗಿ ಹಲವಾರು ಬಲಿದಾನಗಳು ಕರ್ನಾಟಕದಲ್ಲಿ ಆ ಮಾತಿಗೆ ಬಂದರೆ 2017ರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ಸಂಬಂಧ ಸಮಾವೇಶದಲ್ಲಿ 6 ಜನ ಸಾವಿಗೀಡಾದರು. 2012ರಲ್ಲಿ ಬೆಳಗಾವ್ ಮುಕ್ತಿ ಸಂದರ್ಭದಲ್ಲಿ 100 ಜನ ತಲೆಬಿಡುಗಳು ಕಾಲ್ಕೈ ಉಳ್ಕೊಂಡ್ರು, ಕೆಲವರು ಸತ್ತರು, ಈಗ ಅದೇ ಒಂದು ಇದರಲ್ಲೇ ಸತ್ತರು ಕೆಲವರು. ಇಂಥ ಒಂದು ಹೋರಾಟದ ಪರಂಪರೆಯಿಂದ ಬಂದಿರತಕ್ಕಂಥ ನಮ್ಮ ಈ ತೀರ್ಪು, ಈ ತೀರ್ಪಿನ ಹಿನ್ನೆಲೆಯಲ್ಲಿ ಕೂಡ ನಾವು ನೋಡಬೇಕಾದಂಥ ವಿಷಯ ಮೂಲ ಬಡ ಸಮುದಾಯಗಳ, ವಿಶೇಷವಾಗಿ ಈ ಸಮುದಾಯ ಈ ಒಂದು ಹೋರಾಟವನ್ನು ಮುನ್ನಡೆಸಿದಂಥ ಮಾಲಿಗೆ ಸಮುದಾಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳೇವೆ. ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೀನಿ, ಫ್ರೀಡಮ್ ಪಾರ್ಕ್ನಲ್ಲಿ ಡಿಸೆಂಬರ್ 11ರಿಂದ 2022 ಪ್ರಾರಂಭ ಆಗಿರ್ತಕ್ಕಂಥ ಹೋರಾಟ, ಅದಕ್ಕಿಂತ ಮುಂಚೆ 6/11/2022 10/12/2022 ಕಾಲ್ನಡಿಗೆ ಜಾತ, ಮತ್ತೆ 111 ದಿನಗಳ ನಮ್ಮ ಫ್ರೀಡಮ್ ಪಾರ್ಕ್ನ ಹೋರಾಟ. ಈ ಹೋರಾಟದ ಒಂದು ಒತ್ತಡಕ್ಕೆ ಮಣಿದು ಸರ್ಕಾರಗಳು ಹಲವಾರು ತೀರ್ಮಾನಗಳನ್ನು ತಗೊಂಡಿವೆ. ನಾನು ಈ ಸಂದರ್ಭದಲ್ಲಿ ಒಂದನ್ನ ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. 11 ಡಿಸೆಂಬರ್ಗೆ ನಮ್ಮ ಹೋರಾಟ ಪ್ರಾರಂಭ ಆಗುತ್ತೆ, ಮತ್ತು ಅದೇ ತಿಂಗಳಲ್ಲೇ ನಿಮಗೆ ಜನವರಿಯಲ್ಲಿ ಮಾಧುಸ್ವಾಮಿ ಕಮಿಟಿನ ರಚನೆ ಮಾಡ್ತಾರೆ. ಮಾಧುಸ್ವಾಮಿ ಕಮಿಟಿನ ರಚನೆ ಮಾಡಬೇಕಂತ ತೀರ್ಮಾನ ಯಾವಾಗ ಆಯ್ತದೆ? ಇನ್ನೂ ಜಾತ ಬರ್ತಾ ಇದೆ, 27 ನವೆಂಬರ್ಗೆ ನಿಮಗೆ ತೀರ್ಮಾನ ಆಗಿರೋ ಸಿಚುವೇಶನ್ ಕೊಡ್ತೀನಿ. ಅಲ್ಲಿವರೆಗೂ ಏನು ಮಾತಾಡಿಲ್ಲ. ಮಾಧುಸ್ವಾಮಿ ಕಮಿಟಿ ನಿಮಗೆ ಮಾರ್ಚ್ಗೆ ತನ್ನ ರಿಪೋರ್ಟ್ನ ಸಬ್ಮಿಟ್ ಮಾಡ್ತದೆ. ನಮ್ಮ ಹೋರಾಟ ಹಾಗೆ ಕಂಟಿನ್ಯೂ ಇದೆ. ಆ ಮಾಧುಸ್ವಾಮಿ ಕಮಿಟಿ ರಿಪೋರ್ಟ್ ಮುಂದಿಟ್ಕೊಂಡಿದ್ರು ಆಗಿನ BJP ಬೊಮ್ಮಾಯಿ CM ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡ್ತಾರೆ. ಅದು ಸ್ವಲ್ಪ ಗೊಂದಲದಿಂದ ಕೂಡ ಕುಳಿತು, ಎಲ್ಲ ಸರಿಯಾಗಿದ್ದಿಲ್ಲ ಆ ಮಾತುಗಳು. ಅಂದ್ರೆ ಯಾವುದೇ ಒಂದು ಇತ್ತೀಚಿನ ತೀರ್ಪುಗಳು, ಇತ್ತೀಚಿನ ಕೆಲವು ನಮ್ಮ ಫಲಿತಾಂಶಗಳನ್ನ ನಾವೇನು ನೋಡ್ತೀವಿ, ಇದ್ರ ಹಿಂದ್ಗಡೆ ದಶಕಗಳ ಹೋರಾಟ ಇದೆ, ದಶಕಗಳ ಜನರ ಅದರಲ್ಲಿ ಏನೋ ನೋವಿದೆ, ಮತ್ತೆ ಬಹಳಷ್ಟು ಮಂದಿ ಸಾವು ನೋವುಗಳಾಗಿರುವಂತಹ ಆಂಧ್ರದ ಒಂದು ಹೋರಾಟದಲ್ಲಿ ತುಂಬಾ ಹುಡುಗರು ಮೈ ಸುಟ್ಕೊಂಡು ಸತ್ತಿದ್ದಾರೆ, ಮೈ ಸುಟ್ಕೊಂಡು ಪೆಟ್ರೋಲ್ ಹಾಕೊಂಡು ಸತ್ತಿದ್ದಾರೆ, ನೀವು ಆಡಾಡಿದ್ರೆ. ಮತ್ತೆ ನಾನು ಇನ್ನೊಂದು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ, ಫ್ರೀಡಮ್ ಪಾರ್ಕ್ ನಲ್ಲಿ ನಡೆದಿರತಕ್ಕಂಥ ಹೋರಾಟಕ್ಕೆ ಮತ್ತೊಂದು ಒಂದು ವಿಶೇಷವಾದಂತ ಒಂದು ಅಂಶ ಏನಂತಂದ್ರೆ, ಆ ಹೋರಾಟ ಕೇವಲ ಜನಸಾಮಾನ್ಯದಿಂದ ನಡೆದಂತ ಹೋರಾಟ, ಯಾವ ಎಲೆಕ್ಟ್ರಿಸ್ಟ್ಗಳಲ್ಲಿ, ಯಾವ ಪೊಲಿಟಿಷಿಯನ್ಸ್ ಇಲ್ಲ, ಯಾವ ಸ್ವಾಮಿಗಳು ಇಲ್ಲ, ಮೂರ್ನ ಮನವ ಹೊರಗಿಟ್ಕೊಂಡು ಮಾಡಿರ್ತಕ್ಕಂಥ ಹೋರಾಟ. ಆ ಹೋರಾಟಕ್ಕೆ ಸುಮಾರು 35 ಲಕ್ಷ ಜನ ಕೊಟ್ಟಿರ್ಬೋದು, ಅನ್ನ, ಅದು, ಬಟ್ಟೆ, ಎಲ್ಲ ಕೊಟ್ಟಿದ್ದಾರೆ. ಅದನ್ನ ಜನಸಾಮಾನ್ಯರು ಕೊಟ್ಟಿದ್ದೆ ಅದು ಅಷ್ಟು ಅಮೌಂಟ್. ನಮ್ಮ ಜೀವನದಲ್ಲಿ ಇದು ಇಷ್ಟೊಂದು ಗಟ್ಟಲಿಕ್ಕೆ ಸಾಧ್ಯತೆ ಆಯ್ತಾ ಅಂತಂದ್ರೆ ನಮ್ಗೆ ಒಂದು ಗಂಡರ ಇಂಥ ಒಂದು ಹಿನ್ನೆಲೆಯಿಂದ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಎಲೆಕ್ಷನ್ ಬರ್ತಿತ್ತು. BJP ಅವರಿಗೆ ಈ ತಳ ಸಮುದಾಯಗಳನ್ನು ಓಟು ಬೇಕಾಗಿತ್ತು. ಅನಿವಾರ್ಯವಾಗಿ ಆ ಒತ್ತಡದಲ್ಲಿ ಅವರು ಅದನ್ನ ನಮ್ಮನ್ನ ಸಂಪರ್ಕಿಸದೇ ಮನಸ್ಸು ಬಂದಂಗೆ ಮಾಡಿ ಕಳಿಸಿದ್ರು. ಆ ಮಾತುಗಳು ಕಳಿಸಿದ್ದು ಅಂತ ನಾವು ವೆಲ್ಕಮ್ ಮಾಡ್ತೀವಿ, ಆದ್ರೆ ನಮ್ಮನ್ನು ಸಂಪರ್ಕಿಸಿದ್ರೆ ಇನ್ನೂ ಚೆನ್ನಾಗಿತ್ತು ಅಂತಷ್ಟೇ. ನಮಗೆ ಅಷ್ಟಾದ್ಮೇಲೆ ನಾವು ನಮ್ಮ ಹೋರಾಟವನ್ನು ಹಿಂಪಡೆದಿವಿ. ಈ ಮಾತು ಯಾಕೆ ಅಂತಂದ್ರೆ ಕರ್ನಾಟಕದಿಂದ ರಿಪೋರ್ಟ್ ಹೋಗಿದ್ರು ಕೂಡ ಅದರ ಹಿನ್ನೆಲೆಯಲ್ಲಿ ಒಂದು ಹೋರಾಟ ಇತ್ತು ಅಂತ ನಮ್ಗೆ. ಅದ್ರ ಹಿನ್ನೆಲೆಯಲ್ಲಿ ಸುಮಾರು 20 ದಿನಗಳ ಒಂದು ಕಾಲ್ನಡಿಗೆ ಜಾಥಾ, 111 ದಿನಗಳ ಅಲ್ಲಿ ಹೋರಾಟ, ಮತ್ತೆ 90 ಸಮುದಾಯಗಳ
ಪರಿಶಿಷ್ಟ ಜಾತಿಯಲ್ಲಿರತಕ್ಕಂಥ 90 ಸಮುದಾಯಗಳು ಒಂದು ಕಡೆ ಬಂದು ನೆಲೆಸಿ ಆಗಿದ್ದು ಬಹುಶಃ ದಲಿತ ಚಳವಳಿ ಆದ್ಮೇಲೆ ಒಂದು ಸೆಕೆಂಡ್ ಸ್ಟೆಪ್ ಅಂತ ನಾವು ಅನ್ಕೊಂಡಿದ್ವಿ. ನಾವು ಅಂದ್ಕೊಂಡಿಲ್ಲ ಈ ರೀತಿ ಆಗ್ತದೆ ಅಂತ. ದಲಿತ ಚಳವಳಿ ಇಲ್ಲಾದರೂ ಇಷ್ಟು ಸಮುದಾಯಗಳು ಸೇರ್ಕೊಂಡಿದ್ರು ಅಂತ ಗೊತ್ತಿಲ್ಲ. ಬರಿಮಾದರೂ ಫ್ರಂಟ್ಗೆ ಎತ್ತಿದ್ರು. ಆದರೆ ಅನಿವಾರ್ಯಗಳು ಕೂಡ ನಮ್ಮ ಬದಿಗೆ ಮೊನ್ನೆ ನಮ್ಮ ಹೋರಾಟದಲ್ಲಿ ಎಲ್ಲ ಅವ್ರ ವೇಷಭೂಷಣಗಳನ್ನ ಹಾಕೊಂಡು ಬಂದಿರತಕ್ಕಂಥದ್ದು ಕೂಡ ಇವೆಲ್ಲ ನೋಡಿರ್ಬೋದು. ಅದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ನಾವು ಸ್ವಾಗತ ಮಾಡ್ತಾರೆ. ಅದರ ಹಿನ್ನೆಲೆ ಇರ್ತಕ್ಕಂಥ ಜನಸಾಮಾನ್ಯರ ಹೋರಾಟ, ಅವರ ಬೆವರು, ಅವರ ರಕ್ತ, ಅವರ ಶ್ರಮ, ಇದನ್ನು ಕೂಡ ಎಲ್ಲರೂ ಜ್ಞಾಪಿಸ್ಕೋಬೇಕು. ವಿಶೇಷವಾಗಿ ಬಿ ಜೆ ಪಿ ಅವರು ನಾವು ಮಾಡಿಸಿದ್ರು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಆ ಜನರ ಹೋರಾಟ ಅಷ್ಟು ವರ್ಷಗಳಿಂದ ಇದೆ ಅಲ್ಲ, ಆ ಹೋರಾಟಗಳನ್ನು ನೀವು ಎಲ್ಲ ಗಮನಿಸಬೇಕಾಗಿತ್ತು. ಆದರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಆಗಿದ್ದಕ್ಕೆ ನಾವೇ ಮಾಡಿಸೋದು ಹೆಂಗಂತಾರೆ? ಕೇಂದ್ರದ ಬಿ ಜೆ ಪಿ ನಾಯಕರು ಹೇಳಬಲ್ಲರು, ರಾಜ್ಯ ಬಿ ಜೆ ಪಿ ನಾಯಕರು ಹೇಳಬಲ್ಲರು, ಕೇವಲ ಬಿ ಜೆ ಪಿ ಇರ್ತಕ್ಕಂಥ ಮಾದರಿ ಮುಖಂಡರು ಮಾತ್ರ ಈ ಮಾತುಗಳನ್ನು ಮಾತಾಡ್ತಿದ್ದಾರೆ. ವೈ ಯಾಕೆ? ಅವ್ರಿಗೆ ಗೊತ್ತಿದೆ ಈ ರೀತಿ ಅಂದ್ರೆ ತಪ್ಪಾಗಿ ತಪ್ಪಂತ ಅವ್ರು ಗೊತ್ತಿದೆ. ಆದ್ರೆ ಆ ತಪ್ಪನ್ನು ಈ ಮಾದರಿ ಸಮಾಜದ ಕಾರ್ಯಕರ್ತರ ಮುಖಾಂತರ ಮಾತಾಡ್ತಾ ಇದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.